ಕಾಲದಲ್ಲಿ ಬೆಂಗಳೂರನ್ನ ತನ್ನ ಹತೋಟಿಗೆ ತೆಗೆದುಕೊಂಡಿದ್ದ ಡಾನಿತ. ಇವರ ಹೆಸರು ಕೇಳಿದರೆ ಭೂಗತ ಜಗತ್ತು ಬೆಚ್ಚಿ ಬೀಳ್ತಾ ಇತ್ತು. ಬೆಂಗಳೂರಿನಿಂದ ಬಾಂಬೆವರೆಗೂ ಇವರದ್ದೇ ಹವ. ದುಬೈನಲ್ಲಿ ಗುಡುಗಿದ್ರೆ ಬೆಂಗಳೂರು ಮಂಗಳೂರು ನಡುಗ್ತಾ ಇತ್ತು. ರೈ ಎಂಬ ಬ್ರಾಂಡ್ನ ಮಾಲೀಕರೇ ಈತ. ಇದು ಭೂಗತ ಜಗತ್ತಿನ ದೊರೆ ಮುತ್ತಪ್ಪ ರೈ ಅವರ ಕೆಂಪು ಕಹಾನಿ. ಪುತ್ತೂರಿನ ಬಂಟರ ಕುಟುಂಬಕ್ಕೆ ಸೇರಿದವರು ರೈ. ನಾರಾಯಣ ರೈ ಮತ್ತು ಸುಶೀಲ ರೈ ಅವರ ಸುಪುತ್ರರಾಗಿ ಜನಿಸ್ತಾರೆ. ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿ ವಿಜಯ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರ್ತಾರೆ. ಚೆಕ್ ಬೋಗಸ್ ಆಧಾರದಲ್ಲಿ ಕೆಲಸದಿಂದ ತೆಗೆದಾಕ್ತಾರೆ. ಆದರೆ ರೈ ತಾವು ಯಾವ ವಂಚನೆಯೂ ಮಾಡದೆ ಸ್ವಇಚ್ಛೆಯಿಂದಲೇ ಕೆಲಸ ಬಿಟ್ಟಿರೋದಾಗಿ ಹೇಳ್ತಾರೆ. ಕೆಲಸ ಬಿಟ್ಟ ನಂತರ ದಿನಗಳಲ್ಲಿ ರೇಖಾ ಎಂಬವರನ್ನು ರೈ ವಿವಾಹವಾಗ್ತಾರೆ. ಮನೆ ನಡೆಸಲು ನೌಕರಿ ಹುಡುಕಿ ಬೆಂಗಳೂರಿಗೆ ಬರ್ತಾರೆ ರೈ. ಬ್ರಿಗೇಡ್ ರೋಡಿನ ಲೇಡೀಸ್ ಬಾರ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ರೈ ಬೆಂಗಳೂರಿಗೆ ಕಾಲಿಟ್ಟ ಸಮಯದಲ್ಲಿ ಜೈರಾಜ್ ಮತ್ತು ಆಯಿಲ್ ಕುಮಾರ್ ಬೆಂಗಳೂರನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅದೇ ವೇಳೆ ತಮ್ಮ ಲೇಡೀಸ್ ಬಾರ್ನಲ್ಲಿ ಪುಡಿ ರೌಡಿಗಳು ಹಫ್ತಾ ವಸೂಲಿ ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ತಾರೆ. ಅಶೋಕ್ ಶೆಟ್ಟಿ ಮತ್ತು ಶರತ್ ಶೆಟ್ಟಿಯ ಗೋಲ್ಡ್ ಲ್ಯಾಂಡಿಂಗ್ ಏಜೆಂಟ್ ಆಗಿದ್ದ ಅಮರ್ ಆಳ್ವಾ ಜೊತೆ ಮುತ್ತಪ್ಪ ರೈ ಸ್ನೇಹ ಶುರುವಾಗುತ್ತೆ. ಅಷ್ಟರಲ್ಲಾಗಲೇ ಬೆಂಗಳೂರಿನಲ್ಲಿ ರೈ ಹೆಸರು ಓಡಾಡೋಕ್ಕೆ ಶುರು ಮಾಡುತ್ತೆ. ಆಗ ಜೈರಾಜ್ನ ಮುಗಿಸಲು ರೈಗೆ ಆಯಿಲ್ ಕುಮಾರ್ ಸುಪಾರಿ ಕೊಡ್ತಾನೆ. ಅಮರ್ ಆಳ್ವಾ ರೈ ಮತ್ತು ಸಂಘಟಿಗರು ಸೇರಿ ಜೈರಾಜ್ ಕೊಲೆಗೆ ಸಂಚು ರೂಪಿಸ್ತಾರೆ. 21 ನವೆಂಬರ್ 1999 ಸಿದ್ದಾಪುರ ಜೈಲಿಂದ ಹಿಂದಿರುಗಿ ಬರುತ್ತಿದ್ದ ಜೈರಾಜ್ನ ಅಂಬಾಸಡರ್ ಕಾರಿಗೆ ರೈ ಮತ್ತು ಸುಭಾಷ್ ಸಿಂಗ್ ಠಾಕೂರ್ ಸೇರಿದಂತೆ 10 ಜನರು ಆರಿಸಿದ ಸರಣಿ ಗುಂಡಿಗೆ ಬೆಳಗ್ಗೆ 7:30 ಜೈರಾಜ್ನ ದೇಹ ಛಿದ್ರ ಛಿದ್ರವಾಗಿ ಹೋಗುತ್ತೆ. ನಂತರ ಬೆಂಗಳೂರು ಆಯಿಲ್ ಕುಮಾರ್ ಕೈ ಸೇರುತ್ತೆ. ಅದನ್ನು ಸಹಿಸಿಕೊಳ್ಳದ ರೈ ಸುಪಾರಿ ಕೊಟ್ಟು ಆಯಿಲ್ ಕುಮಾರನ್ನು ಮುಗಿಸಿಬಿಡ್ತಾರೆ. ಇದರಿಂದ ಅಮರ್ ಆಳ್ವಾ ರೈ ಮೇಲೆ ಸಿಟ್ಟಾಗ್ತಾನೆ. ಜೈರಾಜ್ ಕೊಲೆಗೆ ಹಣ ಒದಗಿಸಿದ್ದ ಆಯಿಲ್ ಕುಮಾರ್ನನ್ನೇ ರೈ ಮುಗಿಸಿದ್ದು ಅಮರ್ ಆಳ್ವಾ ಸಿಟ್ಟಿಗೆ ಮುಖ್ಯ ಕಾರಣವಾಗುತ್ತೆ. ನಂತರ ಅಮರ್ ಆಳ್ವಾ ರೈ ಮುಗಿಸಲು 2 ಬಾರಿ ಪ್ರಯತ್ನ ಮಾಡ್ತಾನೆ. ಆದರೆ ರೈ 2 ಬಾರಿಯೂ ತುಂಬ ಚಾಕಚಕ್ಯತೆಯಿಂದ ಬಚಾವಾಗ್ತಾರೆ. 1990 ಮಗಳ ಮದುವೆಗೆ ಪತ್ರ ಹಂಚಲು ಬಂದಿದ್ದ ಅಮರ್ ಆಳ್ವಾನನ್ನು ಮುಕ್ತಪ್ಪ ರೈ ಮುಗಿಸ್ಬಿಡ್ತಾರೆ. ಇದೇ ಕೇಸ್ ವಿಚಾರದಲ್ಲಿ ಕೋರ್ಟ್ಗೆ ರೈ ತೆರಳುವಾಗ ಅಮರ್ ಆಳ್ವಾ ಗೆಳೆಯ ಫ್ರಾನ್ಸಿಸ್ ಕಡೆಯ ಸಲೀಂ ಎಂಬಾತ ವಕೀಲರಂತೆ ಬಟ್ಟೆ ಧರಿಸಿ ರೈ ಮೇಲೆ ಗುಂಡಿನ ದಾಳಿ ನಡೆಸ್ತಾನೆ. ತನ್ನ ದೇಹದಲ್ಲಿ 5-6 ಗುಂಡುಗಳು ಸೇರಿ ಕಿಡ್ನಿಯಲ್ಲೂ ಕೂಡ ಗುಂಡು ನುಸುಳುತ್ತೆ. ಆದರೂ ಕೂಡ ರೈ ಬದುಕಿ ಉಳಿಯುತ್ತಾರೆ. 2 ವರ್ಷ ಆಸ್ಪತ್ರೆಯಲ್ಲೇ ಕಾಲ ಕಳೆಯಬೇಕಾಗುತ್ತೆ ರೈ. ನಂತರ ಶರತ್ ಶೆಟ್ಟಿಗೆ ಕರೆ ಮಾಡಿ ದುಬೈ ಸೇರಿಬಿಡ್ತಾರೆ. ಅಲ್ಲಿ ಚೋಟಾ ಶಕೀಲ್ ಮತ್ತು ದಾವೂದ್ ಇಬ್ರಾಹಿಂನ ಪರಿಚಯ ಆಗುತ್ತೆ. ಶೆಟ್ಟಿ ಸಹಾಯದಲ್ಲಿ ದುಬೈ, ರಷ್ಯಾ ಮತ್ತು ವಿಯೆಟ್ನಾಂನಲ್ಲಿರ್ತಾರೆ ರೈ. ಡ್ಯಾನ್ಸ್ ಬಾರ್ ತೆರೆಯುವ ಮುತ್ತಪ್ಪ ರೈ ಕೋಟ್ಯಾಧಿಪತಿ ಆಗ್ತಾರೆ. ಶರತ್ ಶೆಟ್ಟಿಗೆ ತಿಳಿಯದಂತೆ ಸುಲಿಗೆ ಮಾಡಲು ಶುರು ಮಾಡ್ತಾರೆ ರೈ. ಸುಬ್ಬರಾಜು ಎನ್ನುವ ಬಿಲ್ಡರ್ ಕೊಳಗೆ ಸುಪಾರಿ ಕೂಡ ಕೊಡ್ತಾರೆ. ಈ ಘಟನೆ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಇದರಿಂದ ಬೇಸರಗೊಳ್ತಾರೆ ಶರತ್ ಶೆಟ್ಟಿ. ಬಳಿಕ ದುಬೈ ಅಥಾರಿಟಿಗಳಿಗೆ ರೈ ಸುಳ್ಳು ಪಾಸ್ಪೋರ್ಟ್ ಹೊಂದಿರೋದಾಗಿ ದೂರು ಕೂಡ ಕೊಡ್ತಾರೆ. ಆ ಕಾರಣಕ್ಕೆ ದುಬೈ ಪೊಲೀಸರು ಮುತ್ತಪ್ಪರನ್ನು ಭಾರತಕ್ಕೆ ಹಸ್ತಾಂತರಿಸ್ತಾರೆ. ಇದಾದ ಬಳಿಕ ರೈ ಬೆಂಗಳೂರಿನ ಜೈಲು ಸೇರ್ತಾರೆ. ಅದೇ ಸಮಯದಲ್ಲಿ ಚೋಟಾ ರಾಜನೊಂದಿಗೆ ಸೇರಿ ಶರತ್ ಶೆಟ್ಟಿಯನ್ನು ಮುಗಿಸಿಬಿಡ್ತಾರೆ ರೈ. ಕೇಸ್ಗಳಿಂದ ಮುಕ್ತಿ ಪಡೆದ ರೈ ನಂತರ ಬೆಂಗಳೂರಿನಲ್ಲಿ ಹಳೆಯ ರಕ್ತಚರಿತ್ರೆ ಮರೆತು ಹೊಸ ಬದುಕು ಕಟ್ಟಿಕೊಳ್ಳುವ ನಿರ್ಧಾರವನ್ನು ಮಾಡ್ತಾರೆ. ಈಗ ಜಯ ಕರ್ನಾಟಕ ಹೆಸರಿನ ಸಂಘಟನೆ ಕಟ್ಟಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮುತ್ತಪ್ಪ ರೈ. ಕಳೆದ ಕೆಲವು ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ರೈ.